ಇದ್ದಾಗ ನಾವು ಹಸ್ತಕ್ಷೇಪ ಮಾಡಿದ್ದಲ್ಲ ಯಾವುದು ಪಾಲಿಟೆಕ್ನಿಕ್ಗೆ ಹೋಗಿ ನಾವು ಅಲ್ಲಿ ಹೇಳಿದ್ದು ರೇಣುಕಾ ಪ್ರಸಾದರಿಗೆ ಹೀಗಾಗಿ ಅವರು ಜೈಲಿಗೆ ಹೋದ ದಿವಸ ಅದನ್ನು ನಡೆಸಿಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನಾವು ಅಕಾಡೆಮಿ ಜವಾಬ್ದಾರಿ ತಗೊಳ್ಬೇಕಾಗ್ತದೆ ಅನ್ನೋ ಕಾರಣಕ್ಕಾಗಿ ಮಾತ್ರ ನಾವು ಅಲ್ಲಿ ಹೋಗಿ ಅವರಿಗೆ ಹೇಳಿದ್ದು ಅಂದರೆ ಅದು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಮುಂದೆ ಜನ ಇಲ್ಲ ಅದಕ್ಕಾಗಿ ನಾವು ಅಕಾಡೆಮಿ ನಾವು ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ನಾವು ಹೋದದ್ದು ಅಂತ ಅವ್ರು ಹೇಳ್ತಾರೆ. ಅಂದರೆ ಒಂದು ಪ್ರಶ್ನೆ ಅವರಿಗೆ ನಾವು ಮಾಡಬೇಕಾಗ್ತದೆ, ರೇಣುಕಾ ಪ್ರಸಾದ್ ಜೈಲಿಗೆ ಹೋಗಿರ್ಬೋದು, ಆದರೆ ಅವರ ಪತ್ನಿ ಮತ್ತು ಮಗಳು ಕೂಡ ಅಕಾಡೆಮಿಯ ನಿರ್ದೇಶಕರು, ಅವರು ಕೂಡ ಆಡಳಿತದಲ್ಲಿ ಈ ಬಿ ವಿಭಾಗದಲ್ಲಿ ಆಡಳಿತ ಮಾಡತಕ್ಕಂಥವರು ಮಾಡಿದಂಥವರು ಅವರು ಇರುತ್ತಾ, ಅವರು ಇರುತ್ತಾ ರೇಣುಕಾ ಪ್ರಸಾದ್ ಇಲ್ಲ ಹಾಗಾಗಿ ನಾವು ಇದನ್ನ ಅಕಾಡೆಮಿಯ ಆಡಳಿತಕ್ಕೆ ನೋಡ್ಲಿಕ್ಕೆ ಹೋಗ್ತೇವೆ ಅಂತ ಹೇಳೋದು ಎಷ್ಟು ನ್ಯಾಯ ಅದು? ಒಂದು ವೇಳೆ ರೇಣುಕಾ ಪ್ರಸಾದ್ ಜೈಲಿಗೆ ಹೋಗಿದ್ದಾರೆ, ಹೆಂಡತಿ ಮಕ್ಕಳು ಇದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ, ನಿಮಗೇನು ಸಹಾಯ ಬೇಕು, ಏನು ಸಹಕಾರ ಬೇಕು ನಾವು ಕೊಡ್ತೇವೆ, ಅಥವಾ ಆಡಳಿತ ಮಾಡೋದಕ್ಕೆ ನಿಮಗೆ ಕಷ್ಟ ಆಗೋದಿದ್ರೆ ನಾವು ವಹಿಸ್ಕೊಳ್ಳಿಕ್ಕೆ ತಯಾರಿದ್ದೇವೆ ಒಂದು ಆ ಮಾರ್ಗಗಳಿದೆಯಲ್ಲ. ಏಕಾಏಕಿ ಹೋಗಿ ಪ್ರವೇಶ ಮಾಡಿ ಆಡಳಿತವನ್ನು ಹಿಡ್ಕೊಳ್ಳೋದು ಸರಿಯಾದ ಧರ್ಮವ? ಬೇರೆ ಯಾರೂ ಅಲ್ಲ, ಅವರ ಕುಟುಂಬದ ಸದಸ್ಯರೇ ತಾನೆ ಅದು. ಅರೆ ಅಕಾಡೆಮಿ ನಿಮ್ಮ ಎಲ್ಲ ದಾಖಲೆಗಳನ್ನ ನೋಡಿ, ಎಲ್ಲದಕ್ಕೂ ಅವರ ಸಹಿ ಇದೆ. ಸದಸ್ಯರು ಈಗ ಈ ಪ್ರಶ್ನೆ ಇರ್ತಕ್ಕಂಥದ್ದು ಇದು ಒಳಗಡೆ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದನ್ನ ಸ್ಥಾಪನೆ ಈ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿರುವಂತಕ್ಕಂಥವ್ರು ಕುಂಜಿ ವೆಂಕಟರಮಣರು. ಬಹುಶಃ ತಮ್ಗೆ ಕೊಟ್ಟಿದ್ದೇವೆ ಎಷ್ಟು ಫಸ್ಟ್ 67 ಅಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡುವಾಗ ಯಾರೆಲ್ಲ ಇದ್ರು, ತುಂಬಾ ಜನ, ಈವನ್ ಒಬ್ರು ಮುಸ್ಲಿಮರು ಇದ್ರು, ಒಬ್ರು ಬ್ರಾಹ್ಮಣರು ಇದ್ರು, ಒಬ್ರು ಇತರ ನಾವು ನಮ್ಮ ತಂದೆಯವರು ಇದ್ರು, ಎಲ್ಲ ತುಂಬಾ ಜನ ಇತರರು ಇದ್ರು ಸ್ಥಾಪನೆ ಮಾಡಿದ್ರು. ಅಕಾಡೆಮಿ ಸೊಸೈಟಿ ಆಕ್ಟ್ ಅಲ್ಲಿ ಸ್ಥಾಪನೆ ಆಗುತ್ತೆ, ಅದನ್ನ ವಿಭಾಗ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು ಅವ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಗೊತ್ತಿದೆ. ಆದ್ರೆ ತಂದೆ ಮಾಡಿರತಕ್ಕಂಥ ಒಪ್ಪಂದ ಇದೆಯಲ್ಲ, ತಂದೆ ಮಾಡಿರತಕ್ಕಂಥ ಒಪ್ಪಂದವನ್ನ 2009 2023 ಅದೇ ರೀತಿ ನಡ್ಕೊಂಡು ಬಂದಾಗ ಈಗ ಹೇಗೆ ಅದಾಗುದಿಲ್ಲ ಅಂತ ಹೇಳೋದು? ಆ ಒಪ್ಪಂದಕ್ಕೆ ಮಾನ್ಯತೆ ಇದೆಯಲ್ಲ, ಈಗ ಆಕ್ಟ್ ಅಲ್ಲಿ ಮಾನ್ಯತೆ ಇಲ್ಲದೆ ಇರ್ಬೋದು. ತಂದೆ ಇವರಿಬ್ರು ಕೂಡ ಅದೇ ತಂದೆ ಹುಟ್ಟಿರತಕ್ಕಂಥ ಮಕ್ಕಳು, ಹಾಗೆ ತಂದೆ ತಾಯಿ ಮಾಡಿರತಕ್ಕಂಥ ಆ ಒಪ್ಪಂದಕ್ಕೆ ಮಾನ್ಯತೆ ಕೊಡ್ಬೇಕಲ್ಲ, ಅದು ಅವರು ಇಬ್ಬರು ಕೊಡ್ಬೇಕಲ್ಲ, ಇವರು ಸಹಿ ಇದೆ ಅದರಲ್ಲಿ, ಇವರು ಆ ಒಪ್ಪಂದಕ್ಕೆ ಸಹಿ ಹಾಕಿದಾರಲ್ಲ. ಪ್ಲಸ್ 2008 ಇವರ ಗವರ್ನಿಂಗ್ ಕೌನ್ಸಿಲ್ ಅಲ್ಲಿ ಇದನ್ನ ಅಪ್ರೂವ್ ಮಾಡ್ಕೊಂಡಿದ್ದಾರಲ್ಲ, ಆದ್ರೂ ಇವರು ಸಹಿ ಇದೆ ಅದರಲ್ಲಿ, ಆಡಳಿತ ಮಂಡಳಿಯಲ್ಲಿ ಅದನ್ನು ಒಪ್ಕೊಂಡಿದ್ದಾರಲ್ಲ. ಹಾಗಾಗಿ ಕಾನೂನು ಹೋರಾಟಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ನಾವು ಏನ್ ಮನವಿ ಮಾಡ್ತಾ ಇರೋದಂದ್ರೆ, ಕಾನೂನು ಹೋರಾಟಗಳನ್ನು ಬಿಟ್ಟು ಮಾನವೀಯ ಧರ್ಮದ ಆಧಾರದ ಮೇಲೆ ನೀವು ಸಹೋದರರು ಆ ತಂದೆ ಮಾಡಿರ್ತಕ್ಕಂಥ ಆ ಒಂದು ಅಗಾಧವಾದಂಥ ಏನು ವಿಚಾರ ಸಂಸ್ಥೆಗಳಿದೆ ಅದನ್ನು ನಿಮ್ಮ ವೈಯಕ್ತಿಕವಾದಂಥ ದ್ವೇಷವನ್ನು ಬಿಟ್ಟು ಅದನ್ನು ನೀವು ಮುನ್ನಡೆಸ್ತಕ್ಕಂಥ ರೀತಿಯಲ್ಲಿ ಹೋಗಿ. ಕಾನೂನು ದೃಷ್ಟಿ ಬೇರೆ, ಮಾನವೀಯ ಧರ್ಮ ಬೇರೆ. ತಂದೆ ಮಾಡಿದ ಆಸ್ತಿ ಅಂತ ಹೇಳೋದನ್ನು ಒಪ್ಕೊಳ್ತಾರೆ, ತಂದೆ ಮಾಡಿದ ಸಂಪತ್ತನ್ನು ಇವತ್ತು ವಿನಿಯೋಗ ಮಾಡ್ಕೊಳ್ತಾ ಇದ್ದಾರೆ. ಇವರು ಹೊಸದಾಗಿ ಮಾಡಿದ್ದು ಏನೂ ಇಲ್ಲ, ಎಲ್ಲವೂ ಕೂಡ ತಂದೆ ಮಾಡಿರ್ತಕ್ಕಂಥದ್ದು. ಅವರ ಸಂಪತ್ತು ಇವರಿಗೆ ಆಗ್ತದೆ ಅಂತೆ, ಅವರ ಒಪ್ಪಂದ ಆಗುವುದಿಲ್ಲ. ಇದು ನಮ್ಮ ಪ್ರಶ್ನೆ, ಇದು ಸಮಾಜದ ಪ್ರಶ್ನೆ. ಸರ್, ನೀವು ಮಾತಾಡಿದಾಗ ಹೇಳಿದ್ರಿ ಇದರಿಂದ ಈ ಎರಡು ಗ್ರೂಪ್ಗಳ ಮಧ್ಯೆ ಯಾರೋ ಒಂದಷ್ಟು ಜನಗಳಿಗೆ ಲಾಭ ಆಗ್ಬೋದು, ಯಾರೋ ಒಂದಷ್ಟು ಜನ ಲಾಭ ಪಡ್ಕೊಳ್ಬಹುದು. ಅದು ಯಾರು ಸರ್, ಆ ಲಾಭ ಪಡ್ಕೊಳ್ಳೋರು ಯಾರು ಈ ಘಟನೆ ಮಧ್ಯೆ? ಈ ಪ್ರಶ್ನೆಯನ್ನ ಅವರತ್ರನೇ ಕೇಳೋದು, ಯಾಕಂದ್ರೆ ನಾನು ಹೇಳಿದ್ದೆ, ಯಾಕಂದ್ರೆ 1% ಜನ ಇರಬಹುದು ಅಂತ. ನಾವು 100 ಎಲ್ಲರೂ ಇದನ್ನು ಒಪ್ತಾರೆ ಅಂತ ಹೇಳೋದು 1% ಇರಬಹುದು ಅಂತ. 1% ಜನ ಇರಬಹುದು, ಯಾಕಂದ್ರೆ ಯಾವತ್ತೂ ಕೂಡ ಒಂದು ರೀತಿ ಅಣ್ಣ ತಮ್ಮಂದರೊಳಗೆ ವೈಮನಸ್ಸು ಬರ್ತದೆ ಅಂತ ಹೇಳಿದ್ರೆ, ನಾವು ನೋಡುವ ಸಮಾಜದ ದೃಷ್ಟಿಯಲ್ಲಿ ನೋಡಿದಾಗ ಯಾರದೋ ಒಂದು ಬೇರೆ ಕುಮ್ಮಕ್ಕಗಳು ಇರ್ತದೆ ಅಂತ ಹೇಳೋದು ಭಾವನೆ. ಹಾಗಾಗಿ ನಾನು 1% ಅನ್ನು ಅದರಲ್ಲಿಟ್ಟೆ. 99% ಈ ತಾಲೂಕಿನ ಜನರ ಭಾವನೆ ಅವರು ಸರಿಯಾಗಬೇಕು, ಈ ಸಂಸ್ಥೆ ಸರಿಯಾಗಿ ನಡೆಯಬೇಕು ಅಂತ ಹೇಳಿ.